ಕ್ರಿಸ್ತನಲ್ಲಿ ಪ್ರಿಯರೇ, ಕೊರೋನಾದ ನಡುವೆಯೂ ನಿಮ್ಮ ಮಧ್ಯದಲ್ಲಿ ಒಂದು ಸುಂದರವಾದಂಥ ಕ್ಷಣ. ಈ ಘೋರ ವ್ಯಾಧಿಯ ಸುದ್ದಿಯನ್ನು ಕೇಳಿ ಭಯದಿಂದ ಆವೃತರಾಗುವುದಕ್ಕೂ ಮುನ್ನ ನನ್ನನ್ನು ಸ್ತಬ್ಧಗೊಳಿಸಿದ ದೇವರ ವಾಕ್ಯವೊಂದಿತ್ತು. ಅದು ಅರಣ್ಯಕಾಂಡದ 25:10 ಫಿನೆಹಾಸನು ನನ್ನ ಗೌರವವನ್ನು ಕಾಪಾಡಿದ್ದರಿಂದ ಇಸ್ರಾಯೇಲ್ಯರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ ಎಂಬುದಾಗಿ. ಇದು ದೇವರೇ ತನ್ನ ಜನರು ಮಾಡಿದ ಪಾಪದಿಂದ ಸಂಹರಿಸಲು ಸಿದ್ಧನಾದಾಗ ತನ್ನ ಗೌರವವನ್ನು ಕಾಪಾಡಲು ಒಬ್ಬ ಯುವಕನನ್ನು ದೇವರು ಪ್ರೇರೇಪಿಸಿದ ಕ್ಷಣವಾಗಿತ್ತು. ಅನೇಕರಿಗೆ ಸುತ್ತಲಿನ ಸಂಗತಿಗಳು ದೇವರ ವಾಕ್ಯವು ನೆರವೇರುತ್ತಿದೆ ಎಂಬ ಆಧರಣೆ ಇದ್ದರೂ ಇನ್ನಿತರರಿಗೆ ವಾಕ್ಯವೇ ಹೇಳುವಂತೆ ಶಾಪದಿಂದ ದೇವರ ಕೋಪವು ಭೂಮಿಯ ಮೇಲೆ ಬಂದಿರುವುದೆಂಬುದಾಗಿಯೂ ನಂಬಿದ್ದಾರೆ. ಆತನ ಮಕ್ಕಳಿಗೆ ನಿಜವಾಗಿಯೂ ಆತನ ಸಾರ್ವಭೌಮತ್ವವನ್ನು ನಾವು ಅರಿಯಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಒಪ್ಪಬೇಕು. ಕೀರ್ತನೆ 115:3 ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನು ಮಾಡುತ್ತಾನೆ ಎಂದು ಹೇಳುತ್ತದೆ. ಮತ್ತೊಂದು ಕಡೆ ಆತನ ಮಾರ್ಗಗಳು ಅಶೋಧ್ಯವಾಗಿದೆ ಎಂಬ ಆಲೋಚನೆಯು ನಮ್ಮನ್ನು ಪರಿಸ್ಥಿತಿಯ ಹತೋಟಿಯನ್ನು ದೇವರಿಗೆ ಒಪ್ಪಿಸಿ ನಿರಾಳರಾಗುವಂತೆ ಮಾಡುತ್ತದೆ. ಮನುಷ್ಯನು ತನ್ನಿಂದ ಎಲ್ಲವೂ ಸಾಧ್ಯವೆಂದಾಗಲೆಲ್ಲ ದೇವರು ಅವನ ಅಹಂಕಾರವನ್ನು ಅಡಗಿಸಲು ಕೇವಲ ಅಲೆಯನ್ನು ಮೇರೆಯಿಂದ ದಾಟಿಸಿ ಅವನ ನಿರರ್ಥಕತೆಯನ್ನು ಪ್ರಕೃತಿಯಿಂದ ಇದುವರೆಗೂ ಹೇಳುತ್ತಲೇ ಬಂದಿದ್ದಾನೆ. ಆದರೆ ಈ ಕ್ರೋಧದ ಗಳಿಗೆಯಲ್ಲಿ ಫಿನೆಹಾಸನು ಮಾಡಿದಂತೆ ನಾವು ಕೂಡ ಮಾಡಬೇಕಾದಂತಹ 3 ಸಂಗತಿಗಳಿವೆ. ಮೊದಲನೆಯದಾಗಿ, ಇದು ದೇವರಿಗಾಗಿ ನಿಲ್ಲುವ ಸಮಯ. ಎರಡನೆಯದಾಗಿ, ವ್ಯಾಧಿಗಳಿಗಾಗಿ ವಿಜ್ಞಾಪಿಸುವಂತಹ ಸಮಯ. ಮತ್ತು ಮೂರನೆಯದಾಗಿ, ಇದು ದೇವರನ್ನು ಸೇವಿಸುವ ಸಮಯ. ಫಿನೆಹಾಸನು ದೇವರ ಗೌರವವನ್ನು ಕಾಪಾಡಲು ಮೋಶೆಯ ಮುಂದೆಯೇ ದೇವರಿಗಾಗಿ ನಿಲ್ಲಬೇಕಾದಂಥ ಸಮಯವೂ ಅದಾಗಿತ್ತು. ಇಂದಿಗೂ ಕೂಡ ಅದರ ಮೇಲಿನ ವಾಕ್ಯವೇ ಹೇಳುವಂತೆ ಇಸ್ರಾಯೇಲರು ಶಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ರಾಜಿಯಾಗಿ ಆ ಸಮಯದಲ್ಲಿ ಪಾಪಗಳನ್ನು ಮಾಡಿದ್ದರು. ಅವರು ಔತಣದಲ್ಲಿ ಪಾಲ್ಗೊಂಡಿದ್ದರು. ಯಾವುದೇ ಕೋಪವು ಭೂಮಿಗೆ ಬರಲು ಕೇವಲ ಅನ್ಯ ಜನರೇ ಕಾರಣವೆಂದರೆ ನಮ್ಮಂತಹ ಮೂರ್ಖರು ಮತ್ತಾರೂ ಇಲ್ಲ ಪ್ರಿಯರೇ. ಅದೇ ಗಳಿಗೆಯಲ್ಲಿ ಮುಖಂಡರುಗಳು ಕೂಡ ಬಹಿರಂಗವಾಗಿ ಪಾಪ ಮಾಡಿದ್ದರಿಂದ ಮರಣದಂಡನೆಗೆ ಒಳಗಾದರು ಎಂಬುದಾಗಿ 7 ವಾಕ್ಯವು ಹೇಳುತ್ತದೆ. ಆದರೆ ಅದೆಲ್ಲದರ ನಡುವೆ ಒಡಕಿನಲ್ಲಿ ಒಬ್ಬನು ನಿಲ್ಲಲು ಎದ್ದ ಹಾಗೆ ದೇವರ ಕೋಪವನ್ನು ತಣಿಸಲು ಇಂದು ಕೂಡ ನಾವು ಹೇಳಬೇಕಾಗಿದೆ. ಕರ್ತನು ಸಂಚರಿಸಬೇಕಾದಂತಹ ಪಾಳೆಯದಲ್ಲಿ ಮೋಶೆಯು ದೇವರೊಂದಿಗೆ ಮಾತನಾಡುವನು ಕುಳಿತಿರುವಾಗ ಯುವಕನಾದರೂ ದೇವರಿಗಾಗಿ ಎದ್ದು ನಿಂತನು. ಎರಡನೆಯದಾಗಿ, ಆ ಅಸಹ್ಯ ಕಾರ್ಯಗಳನ್ನು ತೊಡೆದು ಹಾಕಿದ್ದಕ್ಕೆ ವ್ಯಾಧಿಯು ಅಲ್ಲಿ ನಿಂತು ಹೋಯಿತು. ನಾವು ಕೂಡ ಇಂದು ಗುಂಪಾಗಿ ಪ್ರಾರ್ಥಿಸಲು ಸೇರಲಾಗದೆ ಇರುವಾಗ ಈ ಸಮಯದಲ್ಲಿ ನಮ್ಮ ಆಂತರ್ಯವು ನಿತ್ಯತೆಯಲ್ಲಿ ದಂಡನೆಗೆ ಜನರು ಅಳಿವಿನಿಂದ ಹೋಗುವರು ಎಂಬ ಅರಿವಿನಲ್ಲಿ ರಹಸ್ಯವಾಗಿ ಗೋಳಾಡಬೇಕಾಗಿದೆ. ಇದು ಕೇವಲ ನಮ್ಮ ಕುಟುಂಬಕ್ಕೆ ಕೀರ್ತನೆ 91 ಅರಿಕೆ ಮಾಡುವಂತಹ ಸಮಯ ಮಾತ್ರ ಅಲ್ಲ ಪ್ರಿಯರೇ. ಇದು ಕೀರ್ತನೆ 19 ಮರೆಯಾದವುಗಳಿಂದ ನನ್ನನ್ನು ನಿರ್ಮೂಲ ಮಾಡು, ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು ಎಂದು ಕೂಗುವ ಕಾಲವಾಗಿದೆ. ನನ್ನ ರಹಸ್ಯದ ಕೂಗು ಮಾತ್ರವೇ ದೇವರ ಬಹಿರಂಗವಾಗುವಂತಹ ಕೋಪವನ್ನು ಅಡಗಿಸಲು ಸಾಧ್ಯ. ಮೂರನೆಯದಾಗಿ, ಫಿನೆಹಾಸನಿಗೆ ಅದೇ 25:12 ವಾಕ್ಯವು ಅವನ ಸಂಗಡ ದೇವರ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆಂದು ಅವನ ಸಂತತಿಯವರಿಗೆ ಯಾಜಕತ್ವವು ಶಾಶ್ವತವಾಗಿ ಇರುವುದೆಂದು ದೇವರೇ ಮಾತು ಕೊಡುತ್ತಾನೆ. ಅವನು ಮೂರನೆಯದಾಗಿ ದೇವರನ್ನ ಸೇವಿಸಿದನು. ದೇವರಿಗಾಗಿ ನಾವು ಓಡುವುದಕ್ಕಿಂತಲೂ ದೇವರ ಗೌರವವನ್ನು
ನಾವಿರುವ ಸ್ಥಳದಲ್ಲಿಯೇ ಕಾಪಾಡುವುದೇ ಸೇವೆ ಎಂಬುದು ಇತ್ತೀಚೆಗೆ ನನಗುಂಟಾದಂತಹ ಒಂದು ಒತ್ತಾಯಪೂರ್ವಕವಾದಂತಹ ಸಂದೇಶವಾಗಿತ್ತು. ಅನೇಕರಿಗೆ ಹೊರಗೆ ಹೋಗಿ ಚಟುವಟಿಕೆಯ ನಿರತರಾಗಿ ಸೇವೆ ಮಾಡುತ್ತಾ ತೊಡಗಿಸಿಕೊಂಡವರಿಗೆ ಕುಟುಂಬದೊಂದಿಗೆ ಆತನನ್ನು ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎನ್ನುವ ಕಾಲವು ಇದಾಗಿರಬಹುದು. ಪ್ರಿಯರೇ, ಸೇವೆಯಲ್ಲಿ ಓಡುತ್ತಲೇ ಇದ್ದ ಜಾರ್ಜ್ ಮುಲ್ಲರ್ ತನ್ನ ಪತ್ನಿ ಅಸ್ವಸ್ಥಳಾಗಿದ್ದರಿಂದ ತನ್ನ ಬೈಬಲಿನಲ್ಲಿ ಕೀರ್ತನೆ 37:23 ಹೀಗೆ ಅವನು ಬರೆದಿದ್ದಾನೆ. ನೀತಿವಂತನ ಹೆಜ್ಜೆಗಳು ದೇವರಿಂದ ಸ್ಥಾಪಿತವಾದದ್ದು, ಹಾಗೆಯೇ ಅಡ್ಡಿಗಳು ಕೂಡ ಎಂಬುದಾಗಿ ಬರೆದಿದ್ದಾನೆ. ದೇವರನ್ನು ಈ ರೀತಿ ಅವನು ಸಂತೋಷದಿಂದ ಸೇವಿಸಿದನು. ಈ ಆತಂಕವು ಭಯದಿಂದ ಆವೃತವಾಗಿರುವಂತಹ ಗಳಿಗೆಯಲ್ಲಿ ನಾವು ಕೂಡ ಕರ್ತನ ಸಂತೋಷವನ್ನು ಕಳೆದುಕೊಳ್ಳದೇ ಇರೋಣ. ಕರ್ತನ ಸಂತೋಷವು ನಮ್ಮ ಹೃದಯಕ್ಕೆ ಬಲವಾಗಿದೆ. ಆತನನ್ನು ಸಂತೋಷದಿಂದ ಸೇವಿಸೋಣ. ಮದಲಿಂಗನ ಬರುವಿಕೆಯನ್ನು ಎದುರು ನೋಡೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.